ಹಾಗಾದ್ರೆ ಬಾದಾಮಿಯಿಂದ ಕೋಲಾರಕ್ಕೆ ಸಿದ್ದರಾಮಯ್ಯ ಅವರು ಬಂದಿದ್ದ ಯಾಕೆ ಕ್ಷೇತ್ರವನ್ನ ಬದಲಾಯಿಸ್ತಾ ಇದ್ದಾರೆ ವರುಣ ಕ್ಷೇತ್ರದ ಮೇಲೆ ಸಿದ್ದರಾಮಯ್ಯ ಅವರಿಗೆ ಕರುಣೆ ಇದೆ ಬಾದಾಮಿಯಿಂದ ಕೋಲಾರಕ್ಕೆ ಸಿದ್ದರಾಮಯ್ಯ ಅವರು ಯಾಕೆ ಬಂದ್ರು ಈ ಹಿಂದೆ ಹೇಳ್ತಾ ಇದ್ರು ಬಾದಾಮಿ ಬಹಳ ದೂರ ನಾನು ಸರಿಯಾಗಿ ಅಲ್ಲಿ ಹೋಗಿ ಬರೋದಕ್ಕಾಗಲ್ಲ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ನಾನು ಸರಿಯಾದ ರೀತಿಯಲ್ಲಿ ಕೇಳೋದಕ್ಕಾಗಲ್ಲ ಅಂತ ಹೇಳಿ ವರುಣ ಕ್ಷೇತ್ರದ ಮೇಲೆ ಸಿದ್ದರಾಮಯ್ಯ ಅವರಿಗೆ ಕರುಣೆ ಇದೆ ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ವರುಣ ಕ್ಷೇತ್ರ ತ್ಯಾಗ ಮಾಡಿದ್ದಾರೆ ವರುಣದಲ್ಲಿ ಸ್ಪರ್ಧೆಗೆ ಒತ್ತಡ ಇದ್ದರೂ ಕೂಡ ನೋ ಅಂತ ಹೇಳಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಇನ್ನು ಕೋಲಾರದಲ್ಲಿ ಸ್ಪರ್ಧೆ ಘೋಷಣೆ ಮಾಡಿ ಮತ್ತೆ ರಿಸ್ಕ್ ತೆಗೆದುಕೊಂಡ್ರ ವಿಪಕ್ಷ ನಾಯಕ ದೂರದ ಬಾದಾಮಿಯಿಂದ ಸಿದ್ದು ಬಹಳ ದೂರ ದೂರ ಆಗಿಬಿಟ್ಟಿದ್ದಾರೆ ಈಗ ಬೆಂಗಳೂರಿಗೆ ಸಮೀಪವಿರುವ ಕೋಲಾರದಿಂದ ಚುನಾವಣಾ ಕಣಕ್ಕೆ ಸಿದ್ದರಾಮಯ್ಯವರು ತಯಾರಿಯನ್ನು ನಡೆಸಿಕೊಂಡಿದ್ದಾರೆ ಕೋಲಾರದಿಂದಲೇ ನಾನು ಸ್ಪರ್ಧೆ ಮಾಡೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿ ಚಿನ್ನದ ನಾಡಿನಲ್ಲಿ ಈಗ ಚುನಾವಣಾ ಕಣಕ್ಕೆ ಅಖಾಡವನ್ನ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಸಿದ್ಧ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅಷ್ಟು ಸುಲಭ ಇಲ್ಲ ಕೋಲಾರದಲ್ಲೂ ಕೂಡ ಸಿದ್ದರಾಮಯ್ಯವರು ಗೆದ್ದು ಬರೋದು ಕೋಲಾರದಿಂದಲೇ ಸಿದ್ದರಾಮಯ್ಯ ಸ್ಪರ್ಧೆಗೆ ಮುಂದಾಗಿರೋದು ಯಾಕೆ ಹಾಗಾದ್ರೆ ಬೇರೆ ಬೇರೆ ಕ್ಷೇತ್ರಗಳಿತ್ತು ಚಾಮರಾಜಪೇಟೆಯಿಂದ ಕರೀತಾ ಇದ್ರು ವರುಣ ಕ್ಷೇತ್ರದಲ್ಲಿ ಮತದಾರರು ಒತ್ತಾಯ ಮಾಡ್ತಾ ಇದ್ರು ಕೋಲಾರ ಕ್ಷೇತ್ರದಲ್ಲಿ ಅಹಿಂದ ಮತಗಳು ಹೆಚ್ಚಾಗಿದ್ದಾವೆ ಹಾಲಿ ಶಾಸಕರೇ ಅಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ ರಮೇಶ್ ಕುಮಾರ್ ಬಣದಿಂದ ಸಮರೋಪಾದಿ ಸಿದ್ಧತೆಗಳು ನಡೀತಾ ಇದೆ ಕೆಎಚ್ ಮುನಿಯಪ್ಪ ಕೂಡ ಮುನಿಸನ್ನ ಮರೆತು ಬೆಂಬಲವನ್ನ ನೀಡುವಂತ ಎಲ್ಲ ಲಕ್ಷಣಗಳನ್ನು ಕೂಡ ತೋರಿಸ್ತಾ ಇದ್ದಾರೆ ಜನತಾ ಪರಿವಾರದ ಸ್ನೇಹಿತರಿಂದಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಅಲ್ಲಿ ಸಪೋರ್ಟ್ ಇದೆ ಬಿಜೆಪಿಗೆ ಈ ಕ್ಷೇತ್ರದಲ್ಲಿ ನಿರೀಕ್ಷಿತ ಜನಬೆಂಬಲ ಇಲ್ಲದೆ ಇರೋದು ಕೂಡ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗಬಹುದು ಕೋಲಾರವು ಕೂಡ ಬೆಂಗಳೂರಿಗೆ ಹತ್ತಿರದಲ್ಲೇ ಇರೋದ್ರಿಂದ ಹೋಗಿ ಬರೋದಕ್ಕೂ ಅನುಕೂಲ ಇದೆ ಕೆಸಿ ವ್ಯಾಲಿ ಯೋಜನೆ ಮೂಲಕ ಕೋಲಾರದ ಕೆರೆಗಳಿಗೆ ನೀರು ಕೊಟ್ಟ ಹೆಗ್ಗಳಿಕೆ ಇದೆ ಅವರಿಗೆ ಕೋಲಾರದಿಂದಲೇ ಯಾಕೆ ಸಿದ್ದರಾಮಯ್ಯನವರು ಸ್ಪರ್ಧೆಗೆ ಮುಂದಾಗಿದ್ದಾರೆ ಅನ್ನೋದಕ್ಕೆ ಹತ್ತು ಹಲವು ಕಾರಣಗಳಿದ್ದಾವೆ ಆದರೂ ಕೂಡ ಎಲ್ಲ ಒಂದು ಕಡೆ ರಿಸ್ಕ್ ತೆಗೆದುಕೊಳ್ತಾ ಇದ್ದಾರ ಮತ್ತೆ ಸಿದ್ದರಾಮಯ್ಯ ಅನ್ನುವಂಥ ಚರ್ಚೆ ಮತ್ತೆ ಪ್ರಶ್ನೆ ಎರಡೂ ಇದೆ ವರುಣ ಕ್ಷೇತ್ರ ಸಿದ್ದರಾಮಯ್ಯ ಅವರಿಗೆ ಬಹಳ ಸೇಫೆಸ್ಟ್ ಪ್ಲೇಸ್ ಆಗಿತ್ತು ಇದು ಅವರ ಕಡೆ ಚುನಾವಣೆ ಅಂತ ಆದರೂ ಕೂಡ ಅಂದರೆ ಚುನಾವಣೆಯಲ್ಲಿ ಭಾಗಿಯಾಗಿರುವುದು ಇದು ಕಡೆ ಬಾರಿ ಅಂತ ಆದರೂ ಕೂಡ ವರುಣ ಕ್ಷೇತ್ರ ಬಹಳ ಸೇಫೆಸ್ಟ್ ಜಾಗ ಆಗಿತ್ತು ಅವ್ರಿಗೆ ಆದ್ರೆ ವರುಣ ಕ್ಷೇತ್ರದಲ್ಲಿ ಏನಾದರೂ ಕಣಕ್ಕಿಳಿದ್ರೆ ಈಗ ಆಲ್ರೆಡಿ ಅಲ್ಲಿರುವಂತ ಹಾಲಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯಕ್ಕೆ ಪೆಟ್ಟು ಬೀಳುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡಿ ವರುಣ ಕ್ಷೇತ್ರವನ್ನ ತಮ್ಮ ಪುತ್ರನಿಗೆ ಬಿಟ್ಟುಕೊಡುವಂತ ಯೋಚನೆಯಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ ಹಾಗಾಗಿ ದೂರದ ಬಾದಾಮಿಯಿಂದ ಬೆಂಗಳೂರಿನ ಪಕ್ಕದಲ್ಲಿರುವಂತಹ ಕೋಲಾರದಿಂದ ಸ್ಪರ್ಧೆಗೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ದಯಮಾಡಿ ಯಾರು ಕೂಡ ಸನ್ಮಾನ ಆಗ್ಲಿ ಪಾಲಾರ್ಪಣೆ ಆಗ್ಲಿ ಮಾಡಬಾರ್ದು ನಿಮ್ಮೆಲ್ಲರ ಕೈ ಮುಗಿದು ಕೇಳ್ಕೊಳ್ತೀವಿ ಈಗ ಎಲ್ಲ ಹಿರಿಯ ನಾಯಕರು ಸಿದ್ದರಾಮಯ್ಯ ಅವರ ಜೊತೆಗೂಡಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗೋದ್ರ ಮೂಲಕ ಎಸ್ ಬಾದಾಮಿಯಲ್ಲೂ ಕೂಡ ಸಿದ್ದರಾಮಯ್ಯನವರು ಕೇವಲ 1600 ಮತಗಳಿಂದ ಮಾತ್ರ ಗೆಲುವನ್ನ ಸಾಧಿಸಿದ್ದು ಚಾಮುಂಡೇಶ್ವರಿಯಲ್ಲಿ ನಿಂತ್ಕೊಂಡಾಗ 36,000 ಮತಗಳಿಂದ ಹೀನಾಯ ಸೋಲನ್ನ ಕಂಡಿದ್ರು ಸ್ವಕ್ಷೇತ್ರ ಆಗಿದ್ರು ಕೂಡ ಸೊ ಹಾಗಾಗಿ ಎಷ್ಟೆಷ್ಟು ಬಾರಿ ಕ್ಷೇತ್ರಗಳನ್ನ ಬದಲಾವಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಬಿಜೆಪಿ ಕೂಡ ಇದನ್ನೇ ಹೇಳ್ತಾ ಇತ್ತು ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಇಲ್ಲ ಎಲ್ಲೂ ಕೂಡ ಒಂದು ನೆಲೆ ಇಲ್ಲ ಸರಿಯಾಗಿ ಅವರಿಗೆ ಕ್ಷೇತ್ರವನ್ನ ಬದಲಾಯಿಸ್ತಾನೆ ಇದ್ದಾರೆ ಅಂತ ಹೇಳಿ ಚಾಮರಾಜಪೇಟೆಯಿಂದ ನಿಂತ್ಕೊಳ್ಳೋದಕ್ಕೂ ಕೂಡ ಜಮೀರ್ ಅವರು ಕೂಡ ಬಹಳ ಒತ್ತಾಯವನ್ನ ಮಾಡಿದ್ರು ಅಲ್ಲಿನ ಜನರು ಕೂಡ ಒತ್ತಾಯ ಮಾಡಿದ್ರು ಈಗ ವರುಣ ಕ್ಷೇತ್ರದಲ್ಲೂ ಕೂಡ ಮತದಾರರು ಒತ್ತಾಯ ಮಾಡ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು ಯಾಕೆಂದ್ರೆ ಅವರ ಸ್ವಕ್ಷೇತ್ರ ಹೌದು ಸ್ವಗ್ರಾಮ ಇದೆ ಹಾಗಾಗಿ ಇದೆಲ್ಲ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಹೈ ರಿಸ್ಕ್ ಅನ್ನ ತೆಗೆದುಕೊಂಡು ಈ ಬಾರಿ ಚುನಾವಣೆಯನ್ನ ಎದುರಿಸಬೇಕಾಗಬಹುದಂತ ಚಾನ್ಸಸ್ ಇದೆ ಸಿದ್ದರಾಮಯ್ಯನವರು ಎಸ್ ನನ್ನ ಜೊತೆಗೆ ಸದ್ಯ ಮಾತನಾಡೋದಕ್ಕೆ ಈ ಹತ್ತು ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ನಿಜಗಣ ಮಠಪತಿ ಬಾಗಲಕೋಟೆ ಪ್ರತಿನಿಧಿ ಜಾಯ್ನ್ ಆಗ್ತಾ ಇದ್ದಾರೆ ಜೊತೆಗೆ ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಸುರೇಶ್ ಜೊತೆಗೆ ಕೋಲಾರದಿಂದ ನಮ್ಮ ಪ್ರತಿನಿಧಿ ರೂಪೇಶ್ ಮೂರು ಜನ ಭಾಗಿಯಾಗ್ತಾ ಇದ್ದಾರೆ ವೆಲ್ಕಮ್ ನಿಮ್ ಮೂರು ಜನಕ್ಕೂ ಕಾರ್ಯಕ್ರಮಕ್ಕೆ ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯನವರ ವಿಚಾರ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು ಮೊದಲನೇದಾಗಿ ನಾನು ನಿಜಗುಣ ಮಠಪತಿ ಹತ್ರ ಮಾತನಾಡ್ತಾ ಹೋಗ್ತೀನಿ ನಮ್ಮ ಬಾಗಲಕೋಟೆ ಪ್ರತಿನಿಧಿ ಹತ್ರ ಯಾಕೆಂದ್ರೆ ಹಾಲಿ ಶಾಸಕರಾಗಿದ್ದಾರೆ ಅಲ್ಲಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ಈಗ ಕ್ಷೇತ್ರ ಬದಲಾವಣೆ ಮಾಡ್ತಾ ಇದ್ದಾರೆ ನಿಜಗುಣ ಒಂದ್ ರೀತಿ ಒಂದ್ ಕಡೆ
ಅಲ್ಲಿನ ಮತದಾರರಿಗೂ ಅಲ್ಪ ಸ್ವಲ್ಪ ಅಸಮಾಧಾನ ಇದೆ. ಜೊತೆಗೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು, ಬಹಳ ದೂರ ಇರೋದ್ರಿಂದ ನಾನು ಅಲ್ಲಿ ಹೋಗಿ ಅಲ್ಲಿನ ಮತದಾರರ ಕಷ್ಟ ಸುಖವನ್ನ ಕೇಳೋದಕ್ಕಾಗ್ತಾ ಇಲ್ಲ, ಅಷ್ಟು ಸ್ಪಂದಿಸೋದಕ್ಕಾಗ್ತಾ ಇಲ್ಲ, ಬಹಳ ದೂರ ಇದೆ, ಟ್ರಾವೆಲ್ ಮಾಡೋದಕ್ಕೂ ಕೂಡ ಕಷ್ಟ ಅಂತ ಹೇಳಿ. ಸೊ ಈ ವಿಚಾರವಾಗಿ ಸಿದ್ದರಾಮಯ್ಯನವರ ಕ್ಷೇತ್ರ ಬದಲಾವಣೆಯ ವಿಚಾರವಾಗಿ ನೀವೇನು ಹೇಳ್ತೀರಿ? ಎಸ್ ಸಿಂಧೂರ, ಏನು ಬದಾಮಿ ಸ್ವಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕಳೆದ ಬಾರಿ ವಿಧಾನಸಭಾ ಬದಾಮಿಯ ವಿಧಾನಸಭೆಯಿಂದ ಸ್ಪರ್ಧಿಸಿ 1600 ಚಿಲ್ಲರೆ ಮತಗಳಿಂದ ಆಯ್ಕೆಯಾದರೂ ಕೂಡ ಬದಾಮಿ ಕ್ಷೇತ್ರದ ಏನು ಕಳೆದ ಒಂದು 5 ದಶಕಗಳಲ್ಲಿ ಸಾಧಿಸಲಾಗದ ಅಭಿವೃದ್ಧಿಯನ್ನ ಬದಾಮಿ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕಳೆದ 4-5 ವರ್ಷಗಳಲ್ಲಿ ಮಾಡಿರತಕ್ಕಂಥದ್ದು, ಇದು ಕ್ಷೇತ್ರದ ಜನರ ಮನಸ್ಸನ್ನ ಗೆದ್ದಿರತಕ್ಕಂಥದ್ದು. ಈಗಾಗಲೇ ಬದಾಮಿ ಕ್ಷೇತ್ರ ದೂರ ಆಗುತ್ತೆ ಅನ್ನೋ ಹೇಳಿಕೆಯನ್ನ ಕೊಡುತ್ತಿದ್ದಂತೆಯೇ ಬದಾಮಿ ಕ್ಷೇತ್ರದ ಸಿದ್ದರಾಮಯ್ಯನವರ ಅಭಿಮಾನಿಗಳು ಮತ್ತು ಏನು ಪಕ್ಷಾತೀತವಾಗಿ ಮತ್ತೊಮ್ಮೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬದಾಮಿ ಕ್ಷೇತ್ರದಿಂದಲೇ ಸ್ಪರ್ಧಿಸಬೇಕು ಅಂತಕ್ಕಂತ ಒಂದು ಪಟ್ಟು ಇದ್ದಿರ್ತಕ್ಕಂಥದ್ದು. ಈಗಾಗಲೇ ಅವರ ಏನು ಅಭಿಮಾನಿಗಳ ನಿಯೋಗ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮನೆ ಮುಂದೆ ಅವರಿಗೆ ಮನವಿಗಾಗಿ ಹೋಗಿರ್ತಕ್ಕಂಥದ್ದು, ಮತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಾದಾಮಿಯ ಏನು ವಿಧಾನಸಭಾ ಕ್ಷೇತ್ರದ ಜನರಿದ್ದಾರೆ, ಅವರು ಸಿದ್ದರಾಮಯ್ಯನವರ ಮನಸ್ಸನ್ನ ಒಲಿಸುವ ಒಂದು ಪ್ರಯತ್ನಕ್ಕೆ ಮುಂದಾಗ್ತೀವಿ ಅಂತಕ್ಕಂತ ಒಂದು ಮಾತನ್ನ ಹೇಳಿದ್ರು. ಮೊನ್ನೆಯಷ್ಟೇ ಬದಾಮಿ ವಿಧಾನಸಭಾ ಕ್ಷೇತ್ರ ನನಗೆ ದೂರ ಆಗತ್ತೆ, ನಾನು ಬೆಂಗಳೂರಿನ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಎಲ್ಲ ಕಡೆ ಸಂಚಾರ ಮಾಡೋದ್ರಿಂದ ಬದಾಮಿ ಕ್ಷೇತ್ರದ ಅಭಿವೃದ್ಧಿಗೆ ನನ್ನಿಂದ ಅಡೆತಡೆ ಉಂಟಾಗಬಾರ್ದು ಅಂತಕ್ಕಂತ ಒಂದು ನಿಟ್ಟಿನಲ್ಲಿ ನಾನು ದೂರ ಆಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಬೇರೆ ಕ್ಷೇತ್ರದ ಅಂದ್ರೆ ಬೇರೆ ಕ್ಷೇತ್ರ ಹುಡುಕಾಟದಲ್ಲಿ ಇರುವ ಒಂದು ಸುಳಿವನ್ನ ನೀಡಿದ್ರು. ಅದಕ್ಕಾಗಿ ಬದಾಮಿ ಕ್ಷೇತ್ರದ ಜನರು ಕೂಡ ಒಂದು ಮಾತನ್ನ ಹೇಳ್ತಾರೆ, ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರ್ಬೋದು, ಬದಾಮಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾಗಿರ್ಬೋದು, ನಾವು ನಮ್ಮ ಏನು ಕ್ಷೇತ್ರದ ಏನ್ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅವರೆಲ್ಲರೂ ಒಂದು ಪಟ್ಟಿಯನ್ನ ಎತ್ತಿ ಒಂದು ಹೆಲಿಕಾಪ್ಟರ್ನ ಕೊಂಡುಕೊಡ್ತೀವಿ, ಆ ಇದೇ ಬದಾಮಿ ವಿಧಾನಸಭಾ ಕ್ಷೇತ್ರದಿಂದಲೇ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸ್ಪರ್ಧಿಸಬೇಕು, ನಾವು ಸಿದ್ದರಾಮಯ್ಯನವರನ್ನ ಆರಿಸಿ ರಾಜ್ಯದ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾದ ಕರ್ತವ್ಯ ನಮ್ಮ ಮೇಲಿದೆ, ಅಂದಾಗ ನಮ್ಮ ಋಣ ತೀರುತ್ತೆ ಅಂತಕ್ಕಂತ ಒಂದು ಮಾತನ್ನ ಬದಾಮಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹೇಳ್ತಿರ್ತಕ್ಕಂಥದ್ದು. ಇವತ್ತು ಏನು ಒಂದು ಕೋಲಾರದಲ್ಲಿ ಮೊನ್ನೆಯಷ್ಟೇ 2 ದಿನದ ಹಿಂದಷ್ಟೇ ಬದಾಮಿಗೂ ಕೂಡ ಬಂದಿದ್ರು, ಬದಾಮಿಯ ಬನಶಂಕರಿ ದೇವಿಯ ಜಾತ್ರೆಯಲ್ಲಿ ಭಾಗಿಯಾಗಿ ದೇವಿಗೆ ಒಂದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಅಲ್ಲಿ ಅರ್ಚಕರು ಕೂಡ ಒಂದು ಮಾಜಿ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಮಾಡ್ಕೊಳ್ತಾರೆ, ನೀವು ಇನ್ನೊಮ್ಮೆ ಬದಾಮಿಯಿಂದಲೇ ಸ್ಪರ್ಧಿಸಬೇಕು, ಇದು ನಿಮಗೆ ಸೂಕ್ತವಾದ ಸ್ಥಳ ಮತ್ತು ದೇವಿಯ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ ಅಂತಕ್ಕಂತ ಒಂದು ಆಶೀರ್ವಚನವನ್ನ ನೀಡಿದ್ರು. ಎಸ್ ನಿಜಗುಣ, ಮಾತನಾಡ್ತಾ ಹೋಗ್ತೀನಿ ಮತ್ತೆ ನಾನು ನಿಮ್ಮ ಹತ್ರ. ಈಗ ಮೈಸೂರು ಪ್ರತಿನಿಧಿ ಸುರೇಶ್ ಹತ್ರ ಮಾತನಾಡ್ತೀನಿ. ಸುರೇಶ್, ವರುಣ ಕ್ಷೇತ್ರ ಸಿದ್ದರಾಮಯ್ಯನವರಿಗೆ ಬಹಳ ಸೇಫೆಸ್ಟ್ ಕ್ಷೇತ್ರ ಅಂತ ಇತ್ತು. ಸದ್ಯ ಅಲ್ಲಿ ಹಾಲಿ ಶಾಸಕರಾಗಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ, ಅವರು ಕೂಡ ಹೇಳಿದ್ರು ತಂದೆಗೋಸ್ಕರ ನಾನು ಕ್ಷೇತ್ರ ತ್ಯಾಗವನ್ನ ಮಾಡ್ತೀನಿ, ನಮ್ಮ ತಂದೆ ಇಲ್ಲಿ ನಿಂತ್ಕೊಂಡ್ರೆ ಬಹಳ ಖುಷಿ ಆಗುತ್ತೆ, ಜೊತೆಗೆ ಅವ್ರಿಗೆ ಇದು ಸೇಫೆಸ್ಟ್ ಜಾಗ ಮತ್ತೆ ಅಲ್ಲಿನ ಮತದಾರರು ಕೂಡ ಸಿದ್ದರಾಮಯ್ಯ ಅವರು ಇಲ್ಲಿಂದ ಕಂಟೆಸ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಪುತ್ರನ ರಾಜಕೀಯ ಭವಿಷ್ಯವನ್ನ ಯೋಚನೆ ಮಾಡಿ ಸಿದ್ದರಾಮಯ್ಯನವರು ಈಗ ವರುಣ ಕ್ಷೇತ್ರ ತ್ಯಾಗವನ್ನ ಮಾಡಿ ಮತ್ತೆ ಅದನ್ನ ಪುತ್ರನಿಗೆ ಬಿಟ್ಕೊಟ್ಟಿದ್ದಾರೆ. ಸೊ ಈಗ ಬೇರೊಂದು ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡೋದಾಗಿ ಘೋಷಿಸಿದ್ದಾರೆ. ಸೊ ವರುಣ ಕ್ಷೇತ್ರ ಅಲ್ಲಿ ಸಿದ್ದರಾಮಯ್ಯನವರು ನಿಂತ್ಕೊಂಡಿದ್ರೆ ಏನೆಲ್ಲ ಆಗು ಹೋಗುಗಳಿದ್ವು, ಈ ವಿಚಾರವಾಗಿ ಏನ್ ಹೇಳ್ತೀರಿ ಸುರೇಶ್? ಸಿಂಧೂರ, ಪ್ರಮುಖವಾಗಿ ವರ್ಣ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಸಕ್ಸಸ್ ಸಿಕ್ಕಿದೆ. ಯಾಕಂದ್ರೆ ಅವರ ರಾಜಕೀಯ ಜರ್ನಿಯನ್ನ ನೋಡೋದಾದ್ರೆ ವರ್ಣ ವಿಧಾನಸಭಾ ಕ್ಷೇತ್ರ ಪುನರ್ವಿಂಗಡಣೆ ಆದಂತ ಸಂದರ್ಭದಿಂದಲೂ ಕೂಡ ಈವರೆಗೂ ಕೂಡ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರುವಂತದ್ದು, ಜೊತೆಗೆ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಕೂಡ ಆಗಿರುವಂತದ್ದು. ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿ ಆಯ್ಕೆಯಾದ ಸಂದರ್ಭದಲ್ಲಿ ಕೂಡ ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಆರಿಸಿ ಹೋಗಿದ್ರು. ಜೊತೆಗೆ ರಾಜ್ಯದಲ್ಲಿ ದೇವರಾಜ ಅರಸು ಅವರ ನಂತರ 5 ವರ್ಷಗಳ ಕಾಲ ಸಂಪೂರ್ಣವಾದಂತಹ ಆಡಳಿತ ನಡೆಸಿದ್ದು ಕೂಡ ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿ ಅಲ್ಲಿ ಶಾಸಕರಾಗಿ ಗೆದ್ದು ಹೋಗಿ ಮುಖ್ಯಮಂತ್ರಿ ಆದಂತ ಉದಾಹರಣೆ ಕೂಡ ವರ್ಣ ಕ್ಷೇತ್ರದ ಮೇಲಿದೆ. ಹೀಗಾಗಿ ವರ್ಣ ಕ್ಷೇತ್ರ ಸಿದ್ದರಾಮಯ್ಯ ಅವರಿಗೆ ಲಕ್ಕಿಯಸ್ಟ್ ಕ್ಷೇತ್ರ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಜೊತೆಗೆ ಸ್ವತಃ ಅವರ ಪುತ್ರ ಕೂಡ ವರ್ಣ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ತಂದೆಯನ್ನ ನಾವು ಈ ಬಾರಿ ಸ್ಪರ್ಧೆಯನ್ನ ಮಾಡೋದಕ್ಕೆ ಆಹ್ವಾನವನ್ನ ಮಾಡಿದ್ದೇವೆ ಅಂತ ಹೇಳಿ ಬಹಿರಂಗ ಸಭೆಯಲ್ಲಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಆಹ್ವಾನವನ್ನ ಕೂಡ ಮಾಡಿದ್ರು. ಇದೆಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯ ಅವರ ಕಡೆಯ ಚುನಾವಣೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಸಿದ್ದರಾಮಯ್ಯ ಅವರು ಕಡೆಯ ಚುನಾವಣೆಯನ್ನ ಯಶಸ್ವಿಯಾಗಿ ಪೂರೈಸಬೇಕು ಅನ್ನೋದು ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರಿಗೆ ಸೇಫೆಸ್ಟ್ ಕ್ಷೇತ್ರ ಅಂತ ಹೇಳಿ ಬಿಂಬಿತವಾಗಿರ್ತಕ್ಕಂತಹ ತವರು ವರ್ಣ ಕ್ಷೇತ್ರದ
ಜನರು ಜೊತೆಗೆ ಶಾಸಕರು ಜೊತೆಗೆ ಸಾಕಷ್ಟು ಮೈಸೂರು ಹಳೆ ಮೈಸೂರು ಭಾಗದ ಕಾಂಗ್ರೆಸ್ನ ಶಾಸಕರು ಮನವಿಯನ್ನ ಮಾಡ್ಕೊಂಡಿದ್ರು. ಸಿದ್ದರಾಮಯ್ಯ ಒಂದು ವೇಳೆ ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಸ್ಪರ್ಧೆಯನ್ನ ಮಾಡೋದಾದ್ರೆ ಹಳೆ ಮೈಸೂರು ಭಾಗದ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಒಂದು ಪುಷ್ಟಿ ಸಿಕ್ಕಂಗಾಗುತ್ತೆ. ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ನಾಯಕರು ಕೂಡ ಸಿದ್ದರಾಮಯ್ಯ ಅವರು ಈ ಮೈಸೂರು ಭಾಗದ ಪ್ರವಾಸದಿಂದಾಗಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ನ ಒಂದಷ್ಟು ಗಟ್ಟಿಯನ್ನಾಗಿ ನಾವು ಇಟ್ಕೊಳ್ಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಮೊದಲ ಬಾರಿಗೆ ಆಯ್ಕೆಯಾದವರು. ಆದ್ರೆ ಎರಡನೇ ಬಾರಿಗೆ ಅವರಿಗೆ ಕ್ಷೇತ್ರವನ್ನ ಬದಲಾವಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆ ಮಗನಿಗೆ ಒಂದು ಎಡವಟ್ಟಾಗಬಹುದು. ಜೊತೆಗೆ ನನಗೆ ಹತ್ರ ಕೂಡ ಕೋಲಾರ ಕ್ಷೇತ್ರ ಆಗಿರೋದ್ರಿಂದ ಇಲ್ಲಿಯ ಸ್ಪರ್ಧೆಯನ್ನ ಮಾಡ್ತೇನೆ. ಸ್ಪರ್ಧೆಯ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು, ನಾನಂತೂ ಇಲ್ಲೇ ಡಿಸೈಡ್ ಮಾಡಿದ್ದೇನೆ ಅನ್ನೋ ಒಂದು ಹೇಳಿಕೆಯನ್ನ ಇವತ್ತು ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಬಹಿರಂಗ ಸಭಾವೇಶದಲ್ಲಿ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.